ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಹೊಸ ದಿನ ದೇವರ ಆಶೀರ್ವಾದವಾಗಿ ಮಾರ್ಪಾಡಾಗಲು ದೇವರ ಅನುಗ್ರಹವಾಗಿ ಮಾರ್ಪಾಡಾಗಲು ಅವರ ವಾಕ್ಯವನ್ನು ಆಲಿಸುತ್ತಾ ಅವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ ಇಂದಿನ ಸಂದೇಶ ಕೀರ್ತನೆಗಳಿಂದ ಕೀರ್ತನೆ ನೂರ ನಲವತ್ತಾರು ವಚನ ಏಳು ದೊರಕಿಸುವನು ನ್ಯಾಯ ದಲಿತರಿಗೆ ಒದಗಿಸುವನು ಆಹಾರ ಹಸಿದವರಿಗೆ ನೀಡುವನು ಬಿಡುಗಡೆ ಬಂಧಿತರಿಗೆ ಇದು ದೇವರ ವಾಕ್ಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ದೇವರು ನಮ್ಮನ್ನು ಪ್ರೀತಿಸುವ ದೇವರು ಮಾತ್ರವಲ್ಲ ನಮಗೆ ನ್ಯಾಯವನ್ನು ನೀಡುವ ದೇವರಾಗಿದ್ದಾರೆ ನಾವು ದಲಿತರಾಗಿದ್ದೀವಿ ಕಷ್ಟದಲ್ಲಿದ್ದೀವಿ ದೇವರು ನಮಗೆ ನ್ಯಾಯ ಕೊಡ್ತಾರೆ ನಾವು ಹಸಿದಿದ್ದೀವಿ ನಮಗೆ ಆಹಾರ ಕೊಡ್ತಾರೆ ಅಷ್ಟು ಮಾತ್ರವಲ್ಲದೆ ನಾವು ಬಂಧಿತರಾಗಿದ್ದರೆ ನಮ್ಮ ದುಶ್ಚಟಗಳಿಂದ ದುರ್ಗುಣಗಳಿಂದ ದುರ್ವ್ಯಾಮೋಹಗಳಿಂದ ನಾವು ಬಂಧಿತರಾಗೋದಾದರೆ ದೇವರು ನಮಗೆ ಬಂಧದಿಂದ ಬಿಡುಗಡೆಯನ್ನು ಕೊಡ್ತಾರೆ ಹೀಗಿರುವಾಗ ನಮ್ಮ ದೇವರು ನಮ್ಮನ್ನು ಪ್ರೀತಿಸುವ ದೇವರು ಕರುಣೆ ತೋರುವ ದೇವರು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡಿ ಮುನ್ನಡೆಸುವ ದೇವರಾಗಿದ್ದಾರೆ ಈ ಒಂದು ವಾಕ್ಯವನ್ನು ನಾವು ಆಲಿಸುವಾಗ ಕೀರ್ತನೆ ಅರವತ್ತೆಂಟು ವಚನ ಆರು ಹೇಳುತ್ತೆ ನೀಡುವನು ಮಡದಿ ಮಕ್ಕಳನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂಧಗಳಿಗೆ ದ್ರೋಹಿಗಳಿಗಾದರೋ ಮರಳುಗಾಡೆ ಮಾಳಿಗೆ ದೇವರು ಎಲ್ಲವನ್ನು ನಮಗೆ ಕೊಡ್ತಿದ್ದಾರೆ ನೀನು ಹೆದರಬೇಡ ಎಂಬ ವಾಕ್ಯ ಕೀರ್ತನೆ ತೊಂಬತ್ತೊಂಬತ್ತು ವಚನ ನಾಲ್ಕು ಶಕ್ತಿ ಸ್ವರೂಪಿಯೇ ನ್ಯಾಯಪ್ರಿಯ ರಾಜನೇ ನ್ಯಾಯ ನೀತಿ ಯಥಾರ್ಥತೆಗೆ ಸ್ಥಾಪಕ ನೀನೆ ಇಸ್ರಯೇಲ ವಂಶಕಿದನು ಮನದಟ್ಟಾಗಿಸಿದವ ನೀನೆ ನಮ್ಮ ಸೃಷ್ಟಿಕರ್ತರು ನಾವು ಕಷ್ಟದಲ್ಲಿದ್ದೀವಿ ನಾವು ದೀನರಾಗಿದ್ದೀವಿ ದಲಿತರಾಗಿದ್ದೀವಿ ನಮಗೆ ನ್ಯಾಯ ಇಲ್ಲ ಹೆದರಬೇಡ ನೀನು ಹಸಿದಿದ್ದೀಯಾ ಹೆದರಬೇಡ ನೀನು ನೊಂದಿದ್ದೀಯಾ ಹೆದರು ಬೇಡ ನೀನು ಬಂಧನಕ್ಕೊಳಗಾಗಿದ್ದೀಯಾ ಹೆದರುಬೇಡ ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ ನಾನು ನಿನಗೆ ಸುರಕ್ಷತೆಗೆ ಕರ್ಕೊಂಡು ಹೋಗ್ತೀನಿ ನಾನು ನಿನಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತೀನಿ ನಾನು ನಿನ್ನ ಜೊತೆಯಲ್ಲಿರಬೇಕಾದ್ರೆ ನೀನು ಯಾಕೆ ಹೆದರ್ತೀಯಾ ಎಂಬ ವಾಕ್ಯ ಈ ಮುಂಜಾನೆಯ ವೇಳೆಯಲ್ಲಿ ಪ್ರಭು ನಮಗೆ ನಿವೇದಿಸ್ತಾ ಇದ್ದಾರೆ ಹೀಗೆ ಅನೇಕ ಸಲ ನಾವು ಈ ಕೊರೋನಾ ಸೋಂಕಿನಿಂದಾಗಿ ನಮಗೆ ಕೆಲಸವಿಲ್ಲದೆ ನಾವು ಅನೇಕ ಸಲ ಅನ್ಯಾಯಕ್ಕೊಳಗಾಗಿ ನ್ಯಾಯ ಸಿಗದೆ ಕೆಲಸವಿಲ್ಲದೆ ಹಸಿದಿದ್ದು ಅನೇಕ ಸಲ ನಮ್ಮ ದುಶ್ಚಟಗಳಿಗೆ ಬಲಿಯಾಗಿ ನಾವೆಲ್ಲ ಸಂಕಷ್ಟಗಳಿಂದ ನರಳುವಾಗ ತೊಳಲುವಾಗ ಪ್ರಭು ಹೇಳ್ತಿದ್ದಾರೆ ನಾನು ನಿನ್ನನ್ನು ಬಿಡುಗಡೆಗೊಳಿಸ್ತೇನೆ ನಾನು ನಿನಗೆ ಊಟವನ್ನು ನೀಡ್ತೇನೆ ನಾನು ನಿನಗೆ ನ್ಯಾಯವನ್ನು ನೀಡ್ತೇನೆ ಆ ಪ್ರಭು ನಮಗೆ ಕರುಣಿಸುವ ದೇವರು ಹರಸುವ ದೇವರು ಆಶೀರ್ವದಿಸುವ ದೇವರು ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಲು ಅವರ ಆಶೀರ್ವಾದಗಳನ್ನು ಕೋರೋಣ ತಂದೆಯಾದ ದೇವರೇ ಈಗೋ ಈ ಮಕ್ಕಳನ್ನು ಹರಸ್ರಿ ಆಶೀರ್ವದಿಸ್ರಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದಲ್ಲಿ ದುಃಖದಲ್ಲಿ ನೋವಿನಲ್ಲಿ ಅನ್ಯಾಯದಲ್ಲಿ ಸಿಲುಕಿ ನರಳಾಡುವಾಗ ಕುಟುಂಬದಲ್ಲಿ ಅನೇಕರು ವಿಶೇಷವಾಗಿ ಸಂಕಟ ಪಡುತ್ತಿರುವ ಸಂದರ್ಭದಲ್ಲಿ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಈ ಸಂದೇಶವನ್ನು ಆಲಿಸುವವರು ಸಾಂತ್ವನವನ್ನು ಪಡೆಯುವಂತಾಗಲಿ ಈ ಸಂದೇಶವನ್ನು ಆಲಿಸುವವರು ನಿಮ್ಮ ಆಶೀರ್ವಾದಕ್ಕೆ ಪಾತ್ರರಾಗುವಂತಾಗಲಿ ಇವರನ್ನೆಲ್ಲ ಅಪಾಯ ಕೇಡುಗಳಿಂದ ಕಾಪಾಡಿ ಕಾದು ಸಂರಕ್ಷಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆ